ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು. ರೀಪ್ರಿಂಟ್ ಪುಟ 4130, ಪುಟದ ಸಂಖ್ಯೆ 119. ಮೆಸ್ಸಿಯನು ಬಂದಾಗ ಆ ಸಮಾರ್ಯದ ಹೆಂಗಸಿನ ಮನಸ್ಸು ಆಲೋಚನೆಯಲ್ಲಿ ಮುಂದುವರಿಯತೊಡಗಿತ್ತು. ದೇವರು ಅಭಿಷಕ್ತನಾದ ಶ್ರೇಷ್ಠ ಮೆಸ್ಸಿಯನನ್ನು ಒದಗಿಸಿಕೊಡುವನೆಂಬ ತನ್ನ ಸ್ವಜನರ ಹಾಗೂ ಯಹೂದ್ಯರ ನಿರೀಕ್ಷೆಗಳ ವಿಷಯವಾಗಿಯೂ ಆತನು ಬಂದು ಸಕಲ ಜ್ಞಾನ ಬಲದಿಂದ ಕೂಡಿದವನಾಗಿ ಎಲ್ಲ ಗೊಂದಲಗಳನ್ನು ನಿವಾರಿಸಿ ಎಲ್ಲ ಸಂಕಷ್ಟಗಳಿಂದ ಅವರನ್ನು ಬಿಡಿಸಿ ಮೇಲೆತ್ತುವನೆಂಬುವುದನ್ನು ಆಕೆಯು ನೆನಪಿಸಿಕೊಳ್ಳತೊಡಗಿದಳು. ತಾನು ಯಾವ ಪ್ರವಾದಿಯೂ ಬೋಧಕನೂ ಆಗಿರುವಾತನೊಡನೆ ಮಾತನಾಡುತ್ತಿರುವಳೋ ಅವನಿಗಿಂತಲೂ ಆ ಮೆಸ್ಸಿಯನು ಇನ್ನೂ ಅದ್ಭುತವಾದ ಜ್ಞಾನವುಳ್ಳವನಾಗಿರುವನೋ ಎಂದು ಆಶ್ಚರ್ಯಪಡುತ್ತಿದ್ದಳು. ಆಕೆಯು ನೇರವಾಗಿ ಪ್ರಶ್ನೆ ಕೇಳುವುದನ್ನು ಇಷ್ಟಪಡಲಿಲ್ಲವಾದರೂ ಅದನ್ನು ಸುತ್ತು ಬಳಸಾದ ರೀತಿಯಲ್ಲಿ ಸಲಹೆ ಮಾಡಿ ಹೇಳಿದ್ದೇನೆಂದರೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು. ಆಕೆಯ ಮನಸ್ಸು ಸಿದ್ಧವಾಗಿರುವುದನ್ನು ಕಂಡು ನಮ್ಮ ಕರ್ತನು ತಾನೇ ಆ ಮೆಸ್ಸಿಯನೆಂಬ ವಿಶೇಷವಾದ ಸತ್ಯಾಂಶವನ್ನು ಬಹುಶಃ ತನ್ನ ಸೇವೆಯಲ್ಲಿ ಯಾರೊಡನೆಯೂ ತೋರ್ಪಡಿಸದ ಬಹು ಸರಳವಾದ ರೀತಿಯಲ್ಲಿ ವ್ಯಕ್ತಪಡಿಸಿದನು. ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು. ಶಿಷ್ಯರು ಆ ಸಮಯದಲ್ಲಿ ಹಿಂದಿರುಗಿ ಬಂದು ಆತನು ಆ ಹೆಂಗಸಿನೊಡನೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟವರಾದರೂ ಆತನ ಮೇಲಿರುವ ವಿಶೇಷವಾದ ಗೌರವದ ದೆಸೆಯಿಂದ ಆತನನ್ನು ಪ್ರಶ್ನೆ ಮಾಡಲಿಲ್ಲ. ಈ ಸುವಾರ್ಥ ಯುಗದ ಪರ್ಯಂತರವಾಗಿ ಹಲವರು ಈ ಸಂಗತಿಯನ್ನು ಓದಿದ ನಂತರ ತಮ್ಮ ಒಡೆಯನಲ್ಲಿ ತೋರಿಬಂದ ದೀನತೆಯ ವಿಷಯವಾಗಿ ಆಶ್ಚರ್ಯಪಡುವರು. ಕೇಳುವವರು ಒಬ್ಬರೇ ಇದ್ದಾಗ್ಯೂ ಸತ್ಯವನ್ನು ಉಪದೇಶಿಸುವ ಸೇವೆಯಲ್ಲಿ ದೊರೆಯುವ ಅವಕಾಶವನ್ನು ಅಲಕ್ಷಿಸಬಾರದೆಂಬ ಒಂದು ಒಳ್ಳೆಯ ಪಾಠವನ್ನು ಕರ್ತನ ಹಿಂಬಾಲಕರಿಗೆ ಇದು ತಂದಿರುವುದು ಮತ್ತು ನಿಜವಾಗಿಯೂ ಗಮನ ಕೊಡದ ಸಾವಿರ ಮಂದಿಗೆ ಹೇಳುವುದಕ್ಕಿಂತಲೂ ಶ್ರದ್ಧೆಯಿಂದ ಆಲಿಸುವ ಒಬ್ಬನಿಗೆ ಹೇಳುವ ಅವಕಾಶವು ಬಹು ವಿಶೇಷವೆಂದು ಎಣಿಸಬೇಕು. ನಿಸ್ಸಂದೇಹವಾಗಿ ತನ್ನ ಸಮಯ ಮತ್ತು ಶಕ್ತಿಯನ್ನು ಹೇಗೆ ಆಕೆಯ ಪರವಾಗಿ ವ್ಯಯ ಮಾಡಲು ಯೋಗ್ಯವಾದ ಕೆಲವು ವಿಶೇಷತೆಗಳು ಈ ಹೆಂಗಸಿನಲ್ಲಿ ಇರುವುದನ್ನು ನಮ್ಮ ಕರ್ತನು ಕಂಡಿದ್ದನು. ಇನ್ನೊಂದು ದೃಷ್ಟಿಯಿಂದ ನೋಡುವುದಾದರೆ ಆಕೆಯು ಪಡೆದಿದ್ದ ಯೋಗ್ಯತೆಯು ಏನು? ನಮ್ಮವರು ಸಹಜವಾಗಿ ಪಡೆದಿರುವ ಯೋಗ್ಯತೆ ಯಾವುದು? ಬಿದ್ದು ಹೋದುದಾಗಿಯೂ ಅಪರಿಪೂರ್ಣವಾದುದಾಗಿಯೂ ಇರುವಂಥ ಸ್ವಭಾವ. ಆದರೆ ಕರ್ತನಿಗೆ ಸಂತೋಷ ಉಂಟಾಗಲು ನಮ್ಮಲ್ಲಿ ಉಳಿದಿರುವ ಒಂದೇ ಒಂದು ವಿಷಯವೆಂದರೆ ಅದು ನಮ್ಮ ಹೃದಯದಲ್ಲಿನ ಪ್ರಾಮಾಣಿಕತೆ. ಆ ಹೆಂಗಸಿನಲ್ಲಿ ಪ್ರಾಮಾಣಿಕತೆ ಇದ್ದದ್ದು ಸ್ಪಷ್ಟವಾಗಿತ್ತು. ಆದ ಕಾರಣ ಆಕೆಯು ಅನುಗ್ರಹ ಹೊಂದಿದಳೆಂಬುದನ್ನು ಮತ್ತು ಅಂದಿನಿಂದ ಈ ಕಾರಣದಿಂದಲೇ ಕರ್ತನಿಗೆ ಪ್ರಿಯರಾದ ಜನರು ಈ ಸಂದೇಶವನ್ನು ಹೊಂದುತ್ತಿರುವರೆಂಬುದು ನಮ್ಮ ನಂಬಿಕೆ. ಇಲ್ಲಿಯೂ ಸಹ ನಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳುವುದರ ಪ್ರಾಮುಖ್ಯತೆಯ ಬಗ್ಗೆ ಇನ್ನೊಂದು ನಿದರ್ಶನ ನಮಗಿರುವುದು. ಯೋಗ್ಯರಾದ ಕೆಲವರಿಗೆ ಸಹಕಾರಿಗಳಾಗುವ ವಿಷಯದಲ್ಲಿ ವಿನಿಯೋಗಿಸಲ್ಪಡುವ ಶಕ್ತಿ, ಸಾಮರ್ಥ್ಯ, ಸಮಯಗಳು ಈ ವಿಷಯದಲ್ಲಿ ನಡೆದ ಹಾಗೆ ಹೊರಟು ಬಂದ ನಮ್ಮ ಪ್ರಭಾವವು ಹಲವರಿಗೆ ವಿಸ್ತರಿಸಲ್ಪಡುವಂತೆ ಮಾಡಬಹುದು. ಕೇವಲ ಮುಂದೆ ಬರುವ ನಿತ್ಯಕಾಲ ಒಂದೇ. ಕರ್ತನ ಹೆಸರಿನಲ್ಲಿ ಮಾಡಲಾದ ಅಲ್ಪ ಪರಿಶ್ರಮ, ಪ್ರಯಾಸಗಳಿಂದ ಕೂಡಿದ ಕೆಲವು ಸಣ್ಣ ವಿಷಯಗಳ ಬೆಲೆಯನ್ನು ತೋರಿಸಿ ಕೊಡುವುದು ಮತ್ತು ನಮ್ಮ ಕರ್ತನು ಅಲ್ಪ ವಿಷಯಗಳಲ್ಲಿ ತೋರಿದ ನಮ್ಮ ನಂಬಿಗಸ್ತಿಕೆ ಹಾಗೂ ನಮ್ಮ ದೊಡ್ಡ ದೊಡ್ಡ ಸಾಧನೆಗಳಿಗಿಂತಲೂ ದೊರೆತ ಸಣ್ಣ ಅವಕಾಶಗಳ ಬಗ್ಗೆ ನ್ಯಾಯ ವಿಚಾರಣೆ ಮಾಡುವನೆಂಬುದನ್ನು ಇದು ನಮ್ಮ
ನೆನಪಿಗೆ ತರುವುದು. ಆತನು ನುಡಿದಿದ್ದೇನೆಂದರೆ, ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ಇದನ್ನು ನೆನಪಿನಲ್ಲಿಟ್ಟುಕೊಂಡು ನಮ್ಮಲ್ಲಿರುವ ಅಲ್ಪವಾದ ವಿಷಯಗಳ ಹಾಗೂ ದೊರೆಯುವ ಸಣ್ಣ ಸಣ್ಣ ಅವಕಾಶಗಳ ಮತ್ತು ಸಮಯ ಸಂದರ್ಭಗಳನ್ನು ಉಪಯೋಗಿಸುವುದರ ಬಗ್ಗೆ ನಾವು ಜಾಗರೂಕರಾಗಿರೋಣ. ಹೀಗೆ ನಾವು ಕರ್ತನ ಹಾಗೂ ಆತನ ಕಾರ್ಯಗಳ ಬಗ್ಗೆ ಆಸಕ್ತರೆಂಬುವುದನ್ನು ತೋರಿಸಿ, ಅಂತ್ಯದಲ್ಲಿ ಆತನ ಮೆಚ್ಚುಗೆಯನ್ನು ಈಗಿನ ಕಾಲದಲ್ಲಿ ದೊರೆಯುವ ಆತನ ಆಶೀರ್ವಾದದ ಸಹಿತವಾಗಿ ಹೊಂದುವವರಾಗೋಣ.